ಜಿಲ್ಲೆಯಲ್ಲಿ ರಾತ್ರಿ ವೇಳೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರ ಪುತ್ಥಳಿಗೆ ಚಪ್ಪಲಿ ಹಾರ ಹಾಕಿ ಅಪಮಾನ ಮಾಡಿರುವ ಘಟನೆಯನ್ನು ಖಂಡಿಸಿ ವಿಜಯಪುರ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಭೀಮ್ ಆರ್ಮಿ ಸಂಘಟನೆ ಹಾಗೂ ದಲಿತ ಪರ ಸಂಘಟನೆ ಸೇರಿ ಟೈರ್ಗೆ ಬೆಂಕಿ ಹಚ್ಚಿ ಹಲಕೆ ಬಾರಿಸಿ ಘೋಷಣೆ ಕೂಗುತ್ತಾ ಪ್ರತಿಭಟನೆ ಮಾಡಿದರು. ಬಂದರೆ ಬಡವನ ಸಿಟ್ಟು ರಕ್ತಕ್ಕೆ ಬಂದ.
ಸಲುಗಳು ಕುಡಿದಿದ್ದಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಅಪಮಾನ ಮಾಡಿರುವಂತ ಗುಲ್ಬರ್ಗು ಜಿಲ್ಲೆಯ ಕೋಮು ಗಲ್ಭೆ ಮಾಡ್ತಕ್ಕಂತ ಈ ಮನೋವಾದಿಗಳು ಈ ದೇಶದಲ್ಲಿ ನಾವು ಹೋರಾಟ ಮಾಡ್ತಾನೆ ಇದ್ದೀವಿ. ಅವ್ರ ಹೋರಾಟದ ಮುಖಾಂತರ ಅವರು ತಮ್ಮ ಕೋಮು ಗಲ್ಭೆ ಮುಖಾಂತರ ಬಾಬಾ ಸಾಹೇಬ್ ಅಪಮಾನ ಮಾಡ್ತಕ್ಕಂತ ವಿಚಾರಗಳನ್ನು ಇಟ್ಕೊಂಡು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿರುವಂತದ್ದು ಖಂಡಿಸಿ ನಾವು ಇವತ್ತಿನ ದಿನ ಪ್ರತಿಭಟನೆ ಮಾಡ್ತಾ ಇದ್ದೇವೆ ಬಂಧುಗಳೇ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ಸಂವಿಧಾನ ಕೊಟ್ಟಂತ ಒಬ್ಬ ಧೀಮಂತ ನಾಯಕನಿಗೆ ಅಪಮಾನ ಮಾಡ್ತಕ್ಕಂಥದ್ದು ಇಡೀ ಮಾನವ ಕುಲಕ್ಕೆ ಇದೊಂದು ಹೀನಾಯವಾದಂತ ಒಂದು ನಾಚಿಕೆಯಡಿ ವಿಷಯ ಆಗಿರುವಂತದ್ದು ಬಂಧುಗಳೇ. ಯಾಕಪ್ಪ ಅಂತಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ಸಂವಿಧಾನವನ್ನು ಬರೆದಿದ್ದಾರೆ. ಬೆನ್ ಅಂತಕ್ಕಂತ ಒಂದು ಕಣ್ಣನ್ನು ಉಪಯೋಗಿಸಿದ್ದಾರೆ ಮತ್ತು ಭೀಮಾ ಕೋರೆಗಾವಲದಂತ ಒಂದು ಮಹಾ ಸೂರರ ಒಂದು ಖಡ್ಗ ತಲವಾರಿನ ಅಂಶಾಸ್ತ್ರ ನಾವು ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಶಾಂತಿಯುತವಾಗಿ ನಡ್ಕೊಳ್ಳೋದನ್ನು ಕಲಿಸಿದ್ದಾರ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೋರಾಟ ಅನ್ಯಾಯ ನಡೆದಾಗ ನಮ್ಗೆ ಹೋರಾಟದ ಶಕ್ತಿನೂ ತುಂಬಿದಾರ. ಇದು ನಮ್ಮ ರಕ್ತದ ಕಣದಲ್ಲಿ ಒಬ್ಬ ಶೋಷಿತ ಸಮುದಾಯದ ಒಂದು ರಕ್ತದ ಕಣದಲ್ಲಿ ಒಂದು ಹೋರಾಟದ ಕಿಚ್ಚಿದೆ. ಈ ಸರ್ಕಾರಗಳು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಅಡಿಯಲ್ಲಿ ನಡೀತಕ್ಕಂಥ ವಿಚಾರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಗಳನ್ನು ಅರಿತುಕೊಂಡಂತ ಈ ರಾಜಕಾರಣಿಗಳು ಯಾವ ಅನ್ಯಾಯ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನ ಸದೆ ಬಡಿದು ಅವನಿಗೆ ಕಣ್ಣು ಶಿಕ್ಷೆ ಕೊಡಬೇಕು. ಈ ಹೋರಾಟ ಹಿಂಗ ನಿರಂತರ ನಡೀತಾನೆ ಇದೆ. ಆ ಕೋಮು ಗಲ್ಭೆ ಮಾಡ್ಕೊತ ಬರ್ತಾ ಇರ್ತಾರೆ. ಆ ಕೋಮು ಗಲ್ಭೆ ಮಾಡ್ತಕ್ಕಂಥ ಈ ಮನೋವಾದಿಗಳನ್ನ ಸರ್ವನಾಶ ಮಾಡುವಂತ ಶಕ್ತಿ ಸರ್ಕಾರ ಕಾನೂನಾತ್ಮಕವಾಗಿ ಅವರಿಗೆ ಶಿಕ್ಷೆ ಕೊಡ್ಬೇಕಂತೇಳಿ ಈ ಎಲ್ಲ ನನ್ನ ಭೀಮ್ ಆರ್ಮಿ ರಾಜ್ಯಾಧ್ಯಕ್ಷರು ಮತ್ತು ಎಲ್ಲ ನನ್ನ ಕೂಡಿರುವಂತ ಎಲ್ಲ ನನ್ನ ದಲಿತ ಮಿತ್ರರೊಂದಿಗೆ ಈ ಹೋರಾಟದ ಮನವಿಯನ್ನು ಕೊಡುವ ಮುಖಾಂತರ ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಎಲ್ಲರಿಗೂ ಕ್ರಾಂತಿಕಾರಿ ಜೈ ಭೀಮ್. ಗುಲ್ಬರ್ಗಾ ಜಿಲ್ಲೆಯ ಕೋಟೂರು ಗ್ರಾಮದಲ್ಲಿ ರಾತ್ರಿ ಹೊತ್ತಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಚಪ್ಪಲಿ ಹಾರ ಹಾಕಿ ಅವಮಾನ ಮಾಡಿದ ಘಟನೆ ಕುರಿತು ಇಂದು ವಿಜಯಪುರ ಜಿಲ್ಲೆ ನಗರದ ವಿಜಯಪುರದಲ್ಲಿ ಅಂಬೇಡ್ಕರ್ ವೃತ್ತದಲ್ಲಿ ಭೀಮಾನ್ಮಿ ಸಂಘಟನೆ ಹಾಗೂ ದಲಿತ ಪರ ಸಂಘಟನೆ ಪರವಾಗಿ ಹೋರಾಟ ಹಮ್ಮಿಕೊಳ್ಳಲಾಗಿತ್ತು. ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವಮಾನ ಮಾಡಿದ್ದೀರಿ ನೀವು? ಏನು ಮೊನ್ನೆ ರಾಮ ಮಂದಿರ ಕಟ್ಟಿಸಿ ರಾಮ ರಾಜ್ಯ ಮಾಡಕ್ಕೆ ಹೊಂಟಿದ್ದೀರಿ, ಅದು ನಾವು ಮಾಡಿಸ್ಕೊಡೋದಿಲ್ಲ. ಇಲ್ಲಿ ಇರೋದು ಬರೀ ಭೀಮ ಸಂವಿಧಾನ ಜೈ ಭೀಮ್ ಘೋಷಣೆ. ನಿಮ್ಮ ರಾಮ ಮಂದಿರ ರಾಮ್ ಕೂಡುವಾಗ ನಾವು ಯಾರು ದಲಿತರು ವಿರೋಧ ಮಾಡಿಲ್ಲ, ನಿಮ್ಗೆ ಗೊತ್ತಿರಲಿ. ಆದ್ರೆ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ತಂಟೆಗೆ ಬಂದ್ರೆ RSS ಮುಖಂಡ ಅಷ್ಟೇ ಅಲ್ಲ, ಪ್ರಧಾನಮಂತ್ರಿ ಬಂದ್ರು ನಾವು ಬಿಡಂಗಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ತಂಟೆಗೆ ಬಂದ್ರೆ, ನಿಮ್ಗೆ ಗೊತ್ತಿರಲಿ. ನೀವು ಹಿಂಡಾಗಿ ಗುಂಪಾಗಿ ರಾತ್ರಿ ಹೊತ್ತಲ್ಲಿ ಹೋಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವಮಾನ ಮಾಡಿದ್ದೀರಿ. ಗುಲ್ಬರ್ಗಾ ಹೊತ್ತಿ ಉರು ಟೈಮಿಗೆ ನಾವೇನ್ರ ದಲಿತ ನಾಯಕರಲ್ಲಿ ಬಂದ್ಯಪ್ಪ ಅಂದ್ರೆ ನಮ್ಮ ಹಸುಗೆ ನೀವು ಹಾರ ಹಾಕ್ತೀರಿ. ಏನು 1818ರಲ್ಲಿ ಭೀಮಾ ಕೋರೆಗಾಂವ್ ಇತಿಹಾಸ ಬಹುಶಃ ಗೊತ್ತಿರಬೇಕು, ನೀವು ನೆನಪಾರಾಗತ್ತೀರಿ. ಏನು ಮೇಲ್ ಜಾತಿರಿದ್ರಿ ನೆನಪಾರಾಗತ್ತೀರಿ, ಅದು ನಿಮ್ಮ ಮತ್ತೆ ನೆನಪು ಬರ್ಬೇಕಂದ್ರೆ ನಮಗೊಂದು ಕರೆ ಕೊಡ್ರಿ. ನಿಮ್ಮ RSS ಮುಖಂಡ ಮೋಹನ್ ಭಗವತ್ ಅದಲ್ಲ, ಅವನ ಕರೆ ಕೊಡಿಸ್ರಿ. ನಮ್ಮ ತಾಯಿ ಎದೆ ಹಾಲಲ್ಲಿ ಎಷ್ಟು ತಾಕದ ನಾವು ತೋರಿಸ್ತೀವಿ. ಭೀಮ್ ಆರ್ಮಿದವರು ನಮ್ಮಲ್ಲಿ ಇರ್ತಕ್ಕಂಥ ನಾವು ತೋರಿಸ್ತೀವಿ. ನೀವೇನು ನಿಮ್ಗೆ ಗೊತ್ತಿರಲಿ, ಬಹುಶಃ
ನಿಮ್ಮ ರಾಮೆಯಲ್ಲಿ ನಿಮ್ಮ ಗುಡ್ಯಾಗ ಕೊಡ್ಬೇಕಂದ್ರೆ ಎಷ್ಟೋ ವರ್ಷಗಟ್ಟಲೆ ಹೋಗ್ಯದ ಅಲ್ಲಿ ಅಲ್ಲಿ ಕೂಡ್ಬೇಕು ನಿಮ್ಮ ರಾಮ್ ಕೊಡ್ಬೇಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತೆ ಯಾರೂ ಅಲ್ಲ. ನೀವು ಹೈಕೋರ್ಟಿಂದ ಆರ್ಡರ್ ಮಾಡ್ಕೊಂಡು ಮಾಡ್ಕೊಂಡ್ರಿ ಏನ್ರಿ ಬಾಬಾ ಸಾಹೇಬ್ ಕೆಣಕುತ್ತಿತ್ತಪ್ಪ ಅಂದ್ರೆ ನಮ್ಮನ್ನು ಹೇಳಿ ಕೆಡಕ್ರಿ. ನಾನಂತೂ ಬಾಯಲ್ಲಿ ಹೇಳಕತ್ತೀನಿ, ಬಾಯಲ್ಲಿ ಹೇಳಿನಿ. ಇವತ್ ನಮ್ಮ ಲೆಟರ್ ಪ್ಯಾಡ್ ಮುಖಾಂತರ ನಿಮ್ಗೆ ರೈಟಿಂಗ್ ದಾಗ ಕೊಡಕತ್ತೀವಿ ಸರ್ಕಾರಕ್ಕೆ. ಏನ್ರ ಮುಂದಿದ್ದು ಕಂಟಿನ್ಯೂ ಆಯ್ತಪ್ಪ ಅಂದ್ರೆ ಭೀಮಾಕೋರಿಗೋ ಯುದ್ಧ ಏನೈತೆ ನೋಡ್ರಿ, ಬಿಜಾಪುರ ನಿಮ್ ಪ್ರಾರಂಭ ಮಾಡ್ತೀವಿ ನಾವು ಬರೆದು ಕೊಟ್ಟಿವಿ ರೈಟಿಂಗ್ ದಾಗ, ಅದು ನಿಮ್ ಗಮನಕ್ಕಿರ್ಲಿ. ಮತ್ತ ರಾಜ್ಯದ ಸರ್ಕಾರ ಸಿದ್ದರಾಮಯ್ಯ ಅವರಿಗೆ ಮತ್ತೆ ಗೃಹ ಮಂತ್ರಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಗುಲ್ಬರ್ಗಾ ಪ್ರಿಯಾಂಕ ಖರ್ಗೆ ಒಂದು ಮನವಿ ಮಾಡತ್ತೀವಿ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಸರ್ಕಲ್ ಅದಾವ ಅಲ್ಲಿ ಕಂಪಲ್ಸರಿ ಸಿ ಸಿ ಟಿ ವಿ ಕ್ಯಾಮ್ರಾನು ಅಳವಡಿಸ್ಬೇಕು. ಯಾಣ್ಯದ ಏನೈತಿ, ಎಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿ ಐತಿ ಅಲ್ಲಿ ಕೆಲ ಒಬ್ಬೊಬ್ಬರು ಪೊಲೀಸರು ನೇಮಕ ಮಾಡ್ಬೇಕಂತ ಒಂದು ಭೀಮಾರ್ಮಿ ಸಂಘಟನೆಯಿಂದ ಒಂದು ವಿನಂತಿ ಐತಿ. ಮೊನ್ನೆ ಕಳೆದ 22ನೇ ತಾರೀಕು ಗುಲ್ಬರ್ಗಾ ಜಿಲ್ಲೆಯ ಜೇವರಿ ತಾಲೂಕಿನ ಕೊಗಟೂರು ಎಂಬ ಒಂದು ಗ್ರಾಮದಲ್ಲಿ ಈ ಕಾಂಗ್ರೆಸ್ ಕಾರ್ಯಕರ್ತರಾಗಿರ್ತಕ್ಕಂಥ ಕೆಲವೊಂದು ಕಿಡಿಗೇಡಿಗಳು ಲಿಂಗಾಯತ ಸಮಾಜಕ್ಕೆ ಸೇರಿದವರು ಹಾಗೂ ಕುರುಬ ಸಮಾಜಕ್ಕೆ ಸೇರಿದವರು ಮತ್ತು ಲಂಬಾಣಿ ಸಮಾಜಕ್ಕೆ ಸೇರಿರ್ತಕ್ಕಂಥ ಕಿಡಿಗೇಡಿಗಳೇನಿದ್ದಾರೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಚಪ್ಪಲಿ ಹಾರ ಹಾಕುವ ಮುಖಾಂತರ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಒಂದು ಘೋರವಾದ ಅನ್ಯಾಯ ಮಾಡಿರ್ತಾರೆ. ಅವರನ್ನು ಈಗಾಗಲೇ ಪೊಲೀಸರು ಬಂಧಿಸಿರ್ತಾರೆ. ನಾನು ಈ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಮತ್ತು ಈ ರಾಜ್ಯದ ಗೃಹ ಮಂತ್ರಿ ಆಗಿರ್ತಕ್ಕಂಥ ಆಯುಷ್ಮಾನ್ ಪರಮೇಶ್ವರ ಸಾಹೇಬ್ ಹತ್ರ ಕೇಳ್ಕೊಂಡು ಏನಪ್ಪ ಅಂತಂದ್ರೆ, ಪರಮೇಶ್ವರ ಕೇಳ್ಕೊಂಡಂತಂದ್ರೆ ನಿಮ್ಮಲ್ಲಿ ಏನಾದರೂ ದಲಿತ ರಕ್ತ ಹರಿತಾ ಇದ್ರೆ ಈಗ ಏನು ಬಳಸಿದ್ರಿ 5 ಮಂದಿ ಆರೋಪಿಗಳನ್ನ ಅವರ ಮೇಲೆ ಒಂದು ದೇಶದ್ರೋಹದ ಒಂದು ಕೇಸನ್ನು ಹಾಕಿ ಅವರನ್ನ ಈ ರಾಜ್ಯದಿಂದ ಈ ದೇಶದಿಂದ ಗಡಿಪಾರ ಮಾಡಬೇಕು ಮತ್ತು ಅವರು ಸಾಯುವವರೆಗೆ ಕೂಡ ಜೈಲಲ್ಲಿ ಕೊಲೆ ಹತ್ರ ನೀವು ಮಾಡಬೇಕು ಅಂತ ಭೀಮಾರ್ಮಿ ಸಂಘಟನೆ ಕೇಳ್ಕೊತೇವೆ. ಒಂದು ವೇಳೆ ಇದು ಆಗದೆ ಇದ್ದರೆ ಭೀಮಾರ್ಮಿ ಸಂಘಟನೆಯಿಂದ ಈ ರಾಜ್ಯದಲ್ಲಿ ಒಂದು ಉಗ್ರವಾದ ಹೋರಾಟವನ್ನು ಕೈಗೊಳ್ತೇವೆ ಅಂತ ಈ ಮೂಲಕ ಹೇಳಕ ಇಷ್ಟಪಡ್ತಿದ್ದೀನಿ. ಎಲ್ಲರಿಗೆ ಕ್ರಾಂತಿಕಾರಿ ಜೈ ಭೀಮ್. ಮತ್ತೇನಪ್ಪ, ಗುಲ್ಬರ್ಗಾ ಜಿಲ್ಲೆಯ ಜವರಿಗಿ ತಾಲೂಕಿನ ಕೊಕಟ್ನೂರು ಬಿ ಅನ್ನೋಂಥ ಒಂದು ಗ್ರಾಮದಲ್ಲಿ ಮಹಾಮಾನವ ಪರಂ ಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಇವತ್ತು ಅಸಹ್ಯವಾದ ಇಡೀ ಭಾರತ ದೇಶದ ಹಣೆ ಬರ ಬರೆದಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಇವತ್ತು ನೀವು ತೊಟ್ಕೊಳ್ಳೋಂತ ಅರಿವಿ ಹಿಡ್ಕೊಂಡು ಇವತ್ತು ಬಾಬಾ ಸಾಹೇಬ್ ಕೊಟ್ಟಂತ ಭಿಕ್ಷೆ ಇವತ್ತು ಈ ಬ್ರಾಹ್ಮಣ ಶಾಹಿಗಳು ಬಂದ್ ಮಾಡಿದಾರ. ಇವತ್ತು ಅನೇಕ ಬೇರೆ ಧರ್ಮದವರು ಇವತ್ತು ದಲಿತರನವರು ಅದರೊಳಗೆ ಏನಪ್ಪ ಅಂದ್ರೆ ಲಮಾಣಿಗಾರು ನೇರವಾಗಿ ಹೇಳ್ತೀನಿ, ಅದರೊಳಗೆ ಇದ್ದಂತ ಒಬ್ಬ ಹುಡುಗ ಲಮಾಣಿ ಸಮಾಜದವ ಮತ್ತು ಕುರುಬ ಸಮಾಜದವ 3 ಮಂದಿ ಪಂಚಮಸಾಲಿ ಸಮಾಜದವರು ಲಿಂಗಾಯತ ಸಮಾಜದವರು ಇವತ್ತು ಈ ಸಮಾಜದವರು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ಇವತ್ತು ಅವಮಾನ ಮಾಡ್ತೀರಿ. ಇವತ್ತು ನೀವು ತಗೊಳ್ಳೋಂಥ ಒಂದು ಸಬ್ಸಿಡಿಗಳನ್ನು ಬಾಬಾ ಸಾಹೇಬ್ರು ಭಿಕ್ಷೆಯನ್ನು ಕೊಟ್ಟಿದಂಥ ಸಬ್ಸಿಡಿ ತಗೋತೀರಿ, ನೀವು ಬಾಬಾ ಸಾಹೇಬ್ರಿಗೆ ಅವಮಾನ ಮಾಡ್ತೀರಿ. ನಿಮ್ಮಂಥ 4 ಮನಸ್ಸು ಸ್ಥಿತಿ ಹಿಂದಕ್ಕೆ ಮನುವಾದಿಗಳು ಮಾಡುವಂಥ ಕೆಲಸ ಇವತ್ತು ನೀವು ಮಾಡಾಕತ್ತೀರಿ. ಯಾಕೆ ಮಾಡ್ತೀರಿ? ಇವತ್ತು ನಾವು ರಾಮನ ಒಪ್ಕೊಳ್ಳುವಂಥ ಪರಿಸ್ಥಿತಿ ಎಲ್ಲ ದಲಿತರು ನಾವು ರಾಮನ ಒಪ್ಕೋತೇವೆ. ಇವತ್ತು ಬಾಬಾ ಸಾಹೇಬ್ರಿಗೆ ಹೇಳಿ ವಿಶ್ವವನ್ನು ಒಪ್ಕೋತದ. ಇವತ್ತು ಇಂಥ 4 ಕೃತ್ಯವನ್ನು ಮಾಡ್ತೀರಿ, ಬರೇ ನೀವು ಭೀಮಾ ಕೋರೆಗಾವ ಇದಕ್ಕೆ 1800 ಆಗಿದ್ದು ಇನ್ನು ಮುಂದೆ ಅದೇ ಪರಿಸ್ಥಿತಿ ನಿರ್ಮಾಣ ಆಗುವಂಥದ್ದು ಕೆಲವೇ ದಿನಗಳಲ್ಲಿ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಮಾಡ್ತೀರಿ ಅಂತ ಹೇಳ್ತೀನಿ. ಯಾಕಪ್ಪ ಅಂದರೆ ಇವತ್ತು ದಲಿತರೆಲ್ಲ ಶಾಂತರದಾರ ಅಂತ ತಿಳ್ಕೊಬೇಡ್ರಿ. ನಾವು ಎದ್ದು ನಿಂತ್ರೆ ನಾವು ನಿಂತೇವಪ್ಪ ಅಂದ್ರೆ ನೀವು ಓಡ್ಲಕ್ಕೆ ಜಾಗ ಸಹಿತ ಸಿಗಲಾರ್ದಂಥ ಪರಿಸ್ಥಿತಿ ಆಗುವಂಥದ್ದು ಈ ರಾಜ್ಯದಾಗ ಆಗ್ತದಂತೇಳಿ ಎಲ್ಲ ದಲಿತ ಪರ ಸಂಘಟನೆಗಳು ಹಾಗೂ ಭೀಮಾರ್ಮಿ ಅಧ್ಯಕ್ಷರಾದಂಥ ನಮ್ಮ ಮತೀನ್ ಕುಮಾರ್ ದೇವದಾರ್ ಅವರು ಇವತ್ತು ಅವ್ರ ನೇತೃತ್ವದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಶಾಂತಿ ರೀತಿಯಿಂದ ಮನವಿ ಕೂಡ ಹೋಗ್ತಾ ಇದ್ದೇವೆ. ಬಂಧುಗಳೇ, ಇವತ್ತು ದಲಿತರು ಯಾರು ಕುರಿಗಳಂತ ತಿಳ್ಕೊಬೇಡ್ರಿ. ದಲಿತರೆಲ್ಲ ಹುಲಿಗಳದೇವು. ಏನಾದ್ರೂ ನೀವು ಚುಚ್ಚುವಂತ ವ್ಯವಸ್ಥೆ ಮಾಡಿದ್ರೆ ನಾವು ಕೊಯ್ಯುವಂತ ವ್ಯವಸ್ಥೆ ಮಾಡ್ತೀವಿ ಅಂತೇಳಿ ನಾನು 2 ಮಾತು ಕುಂದಿಸ್ತೀನಿ. ಜಯ ಎಲ್ಲ ಭೀಮ್ ಸರ್ಕಾರ ಭೀಮ್ ಆರ್ಮಿ ಸಂಘಟನೆ ಪದಾಧಿಕಾರಿಗಳ ಜೈಮಿ ವಂದನೆಗಳು. ಗುಲ್ಬರ್ಗಾ ಜಿಲ್ಲೆಯ ಜೇವರ್ಗಿ ತಾಲೂಕ ಕೊಟ್ಟೂರು ಡಿ ಗ್ರಾಮದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ
ಮೂರ್ತಿ ಜನ ಅಪಮಾನ ಮಾಡಿಲ್ಲ, ನಿಮ್ಮ ಹತ್ರ ನಾನಾಗ ಸುಳ್ಳು ಮಕ್ಕಳು ಈ ಭಾರತ ದೇಶ ಇರಬಾರ್ದು. ಎರಡನೇ ಪಾಯಿಂಟ್, ಸಂಬಂಧಪಟ್ಟಂತ ಡಿಸಿ ಅವ್ರು ಏನಾದಾರಲ್ಲ ಗುಲ್ಬರ್ಗ ಡಿಸಿ ಅವ್ರಿಗೆ ಅವ್ರೊಂದು ಆರಾಮ ಹೋಗೋದಿಲ್ಲ, ಆದಷ್ಟು ಬೇಗ ಅವ್ರನ್ನ ಹಿಡಿದು ಬಂಧಿಸ್ಲಿಕ್ಕಂದ್ರೆ ಬರುವಂತ ದಿನಮಾನದಲ್ಲಿ ಪ್ರಗತಿಪರ ಸಂಘಟು ಈ ರಾಜ್ಯ ಕೂಡ ಬಂದು ಕರೆ ಕೊಡ್ತಂದು ಎಚ್ಚರ ಒಂದು ಕೊಡ್ತಾ ಇದ್ದೀವಿ. ಅದಕ್ಕೆ ನಮ್ಮ ಗೃಹ ಮಂತ್ರಿ ಆದಂತ ಪರಮೇಶ್ವರ ಸಾಹೇಬ್ರಿಗೆ ಒಂದು ವಿನಂತಿ ಮಾಡ್ಕೋತೀನಿ. ಈ ಏನು ದಲಿತರ ಮೇಲೆ ಬಾಬಾ ಸಾಹೇಬ್ರ ಮೇಲೆ ಏನು ಆಗತ್ತೋ ಈ ದೌರ್ಜನ್ಯಗಳು ತಾವು ಗಮನಿಸ್ಬೇಕು. ನೀವು ರಾಜಕಾರಣಿಗಳು ಏನು ಗಮನಿಸಿರಪ್ಪ, ನೀವು ತಮ್ಮ ಸಿಟಿಗೆ ಕೂತಿರಿ, ನಾವು ರಾಜಕಾರಣಿ ಇದ್ದೀವಿ, ನಾ ಗೃಹ ಮಂತ್ರಿ ಇದ್ದೀನಿ, ಬರೀ ಇದೇ ಆಯ್ತು ನಿಮ್ಗೆ ಕಿಗ್ರಿ. ಅದಕ್ಕೆ ಇನ್ನು ಮ್ಯಾಗ ಬಾಬಾ ಸಾಹೇಬ್ರಿಗೆ ಇಂಥ ಘಟನೆಗಳಾಯ್ತಪ್ಪ ಅಂತಂದ್ರೆ ನಾವು ಪೆಣ್ಣಾಗ ಹಿಡಿಯಂಗಿಲ್ಲ, ನಾವು ಹಿಡಿಬೇಕು, ತಲವರೆ ಹಿಡಿಯೋರು. ಇನ್ನಷ್ಟು ಹೆಚ್ಚಿನ ಸುದ್ದಿಗಾಗಿ ನಮ್ಮ ನ್ಯೂಸ್ 11 ಕರ್ನಾಟಕ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.